ಅರ್ಥ ಆಗಲ್ಲ ನಾವು ಏನು ಹೇಳ್ತಿದ್ದೀವಿ ಅಂತ. ನಿಮಗೆ ಅಂಕಗಳೇ ಮುಖ್ಯ, ಅದರ ಜೊತೆಗೆ ಸಮಾಜದ ಜನರು, ನಿಮ್ಮ ಸಹಪಾಠಿಗಳು, ನಿಮ್ಮ ಸ್ನೇಹಿತರು, ನಿಮ್ಮ ತಂದೆ ತಾಯಿಂದರು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರ ಮೇಲೆ ವಿಶ್ವಾಸವನ್ನು ಸಂಪಾದನೆ ಮಾಡಬೇಕು. ಸಿ ತುಂಬ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ, ಆಮೇಲೆ ಶಾಲಾ ಮಕ್ಕಳಿಗೆ ನೋಟ್ ಬುಕ್ಸು ಎಲ್ಲ ವಿತರಣೆ ಮಾಡ್ತಾಯಿದ್ದೀವಿ. ಆಮೇಲೆ ಕನ್ನಡ ಸಂಪಾದಕ ಅದು ಬಿಡುಗಡೆ ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಇದು ಗಣ್ಯರೆಲ್ಲ ಬಂದಿದ್ದಾರೆ, ಅವ್ರಿಗೆ ತುಂಬ ಸಂತೋಷ ಆಗ್ತದೆ ಸರ್. ಸರಿ, ಚೀಫ್ ಗೆಸ್ಟು ವಿಶ್ರಾಂತ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು, ಡಾಕ್ಟರ್ ಒಕ್ಕಲಿ ಸಂಘದ ಗೌರವ ಅಧ್ಯಕ್ಷರು ಡಾಕ್ಟರ್ ಆಂಜಿನಪ್ಪ ಅವರು, ಆಮೇಲೆ ಅಡ್ವೊಕೇಟ್ ಲಿಂಗರಾಜ್ ಅವರು ಬಂದಿದ್ದಾರೆ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟು ಅವರು ಬಂದಿದ್ದಾರೆ ಸರ್. ಸರ್, ಕನ್ನಡ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯಿಂದ ನಾವು ಆಯೋಜನೆ ಮಾಡಿದ್ದೀವಿ ಸರ್. ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ಪ್ರೋಗ್ರಾಮ್ ಅವರಿಂದ SSLC ಸ್ಟೂಡೆಂಟ್ಸ್ PUC ಸ್ಟೂಡೆಂಟ್ಸ್ಗು ಗಿಫ್ಟ್ ದೇವಿ, ಜೋ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಕರೇ ಒಂದು ಗಿಫ್ಟ್ ದೇವಿ, ಉಸ್ಸೆ ಉನ್ಕೊ ಮೋಟಿವೇಟ್ ಕರ್ಬೇಕು ಅಷ್ಟೇ. ಸಬ್ ಜಗಾ ಸೆ ಬೋಲಾಕು ಕೌನ್ ಪರ್ಸೆಂಟೇಜ್ ಜ್ಯಾದಾ ಲೈಕ್ ಹೋಗಿ ಉನ್ಕೊ ಫ್ಯೂಚರ್ ಅವ್ರ ಮೋಟಿವೇಶನ್ ಅಚ್ಚಾ ಕರ್ಬೇಕು ಅಷ್ಟೇ ಗಿಫ್ಟ್ ದೇವಿ. ಏಕ ಬುಕ್ ಬಿ ರಿಲೀಸ್ ಕರೆ ಅವ್ರ 1000 rupees ಕ್ಯಾಶ್ ಬಿ ಸರ್ಟಿಫಿಕೇಟ್ಸ್. ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಚೀಫ್ ಗೆಸ್ಟ್ ಬಂದ್ಕೊಯಿ ಅವ್ರ ಅಂಜನಪ್ಪ, ಡಾಕ್ಟರ್ ಅಂಜನಪ್ಪ ಅವನು ಚೀಫ್ ಗೆಸ್ಟ್ ಬಚ್ಚಂಗ ಮೋಟಿವೇಟ್ ಕರ್ನೆ ಕೆಲಸ ನಾವು ಸ್ಪೀಚ್ ಬೇಕು ಮೋಟಿವೇಟ್ ಕರೆ. ಇದು ಕರ್ನಾಟಕ ರಕ್ಷಣಾ ಮಕ್ಕಳ ವೇದಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಒಂದು ಉತ್ತೇಜನೆ ಮಾಡಲಿಕ್ಕೆ, ಅಂದರೆ ಅವರು SSLC PUC ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಅಂದರೆ ಹೈಯೆಸ್ಟ್ ಮಾರ್ಕ್ಸ್ 90%ಇಂದ ಎಬೌವ್ ತಗೊಂಡಿದ್ದಾರೆ, ಅವರಿಗೆ ಉತ್ತೇಜನ ಮಾಡಿ ಅವರಿಗೆ ಒಂದು ಸನ್ಮಾನ ಕೊಟ್ಟರೆ ಆ ಮಕ್ಕಳು ಮೋಟಿವೇಟ್ ಆಗಿ ಮತ್ತು ಬೇರೆ ಮಕ್ಕಳು ನೋಡಿದರೂ ಸಹ ಅವರು ಸಹ ಮೋಟಿವೇಟ್ ಆಗ್ತಾರೆ ಅಂದ್ಬಿಟ್ಟು ಈ ಒಂದು ಸಂಸ್ಥೆಯವರು ಆರ್ಗನೈಸ್ ಮಾಡಿದರು. ಅದರಲ್ಲಿ ನಮ್ಮನ್ನು ಸಹ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ತುಂಬ ಚೆನ್ನಾಗಿ ಆಗಿದೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮತ್ತು ಗೌರವಾನ್ವಿತ ವ್ಯಕ್ತಿಗಳನ್ನು ಸಹ ಇನ್ವೈಟ್ ಮಾಡಿದರು. ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಇರಬಹುದು, ಮತ್ತು ಕರ್ನಾಟಕ ರಾಜ್ಯದಲ್ಲೇ ವೆಲ್ ನೋನ್ ಡಾಕ್ಟರ್ ಅಂಜನಪ್ಪ ಅವರು ಕೂಡ ಇರಬಹುದು, ಒಂದಷ್ಟು ಅಡ್ವೊಕೇಟ್ಸು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಿ ಅವ್ರ ಮೂಲಕ ಮಕ್ಕಳಿಗೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರ ಒಂದು ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಪ್ರೋತ್ಸಾಹ ಹಾರೈಸಿದ್ದಾರೆ.